ಕೇಂದ್ರ ಗುಪ್ತಚರ ಇಲಾಖೆ ನಿವೃತ್ತ ಅಧಿಕಾರಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ನಲ್ಲಿ ಡಿಕ್ಕಿ ಹೊಡೆಸಿ ಕೊಲ್ಲುವಂತಹ ಸಿಸಿಟಿವಿ ದೃಶ್ಯ ಪತ್ತೆಯಾಗಿದೆ। ಮೈಸೂರಿನ ಮಾನಸಗಂಗೋತ್ರಿ ಕ್ಯಾಂಪಸ್ನಲ್ಲಿ ಹತ್ಯೆಯನ್ನು ಮಾಡಲಾಗಿತ್ತು। ವಾಕಿಂಗ್ ಮಾಡುವಾಗ ಕಾರಿನಿಂದ ಡಿಕ್ಕಿ ಹೊಡೆಸಿ ಕೊಲೆ ಮಾಡಲಾಗಿತ್ತು। ಕಾರು ಡಿಕ್ಕಿ ಹೊಡೆದಂತಹ ಸಿಸಿಟಿವಿ ದೃಶ್ಯ ಬಿಟಿವಿಗೆ ಲಭ್ಯವಾಗಿದೆ। ಕಂಪ್ಯೂಟರ್ ಸೈನ್ಸ್ ವಿಭಾಗದ ಪಕ್ಕ ವಾಕಿಂಗ್ ಮಾಡುತ್ತಾ ಇದ್ದರು। ರಸ್ತೆ ಬದಿಯಲ್ಲಿ ನಿಂತಿದ್ದಂತಹ ನಿವೃತ್ತ ಅಧಿಕಾರಿ ಆರ್ಎಸ್ ಕುಲಕರ್ಣಿ ರಸ್ತೆ ಬದಿಯಲ್ಲಿ ನಿಂತರೂ ಕೂಡ ವೇಗವಾಗಿ ಕಾರನ್ನ ನುಗ್ಗಿಸಿದ್ರು ಹಂತಕರು। 4-5 ಅಡಿ ದೂರ ಹಾರಿ ಬಿದ್ದಿದ್ರು ಆರ್ಎಸ್ ಕುಲಕರ್ಣಿ। ಆರೋಪಿಗಳ ಪತ್ತೆಗೆ 3 ತಂಡವನ್ನ ರಚಿಸಿ ಶೋಧವನ್ನ ಮಾಡಲಾಗ್ತಾ ಇದೆ। ಜಯಲಕ್ಷ್ಮೀಪುರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸ್ ಕೂಡ ದಾಖಲಾಗಿದೆ। ಇನ್ನು 83 ವರ್ಷದ ಕುಲಕರ್ಣಿ ಇಂಟೆಲಿಜೆನ್ಸ್ ಬ್ಯೂರೋನ ನಿವೃತ್ತ ಅಧಿಕಾರಿ ನಂಬರ್ ಪ್ಲೇಟ್ ಇಲ್ಲದ ಕಾರ್ನಲ್ಲಿ ಬಂದು ಹತ್ಯೆಯನ್ನ ಮಾಡಲಾಗಿದೆ। ವೃತ್ತಿ ವೈಷಮ್ಯ ಅಥವಾ ಹಣಕಾಸು ಹಿನ್ನೆಲೆಯಲ್ಲಿ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ। ಮೈಸೂರು ಪೊಲೀಸ್ ಕಮಿಷನರ್ ಡಾಕ್ಟರ್ ಚಂದ್ರಗುಪ್ತ ಮಾಹಿತಿಯನ್ನ ಕೊಟ್ಟಿದ್ದಾರೆ। ಕೇಂದ್ರ ಗುಪ್ತಚರ ಇಲಾಖೆಯ ನಿವೃತ್ತ ಅಧಿಕಾರಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಕಿಂಗ್ ಮಾಡುತ್ತಿದ್ದಂತಹ ವೇಳೆ ಅರಸ್ ಕುಲಕರ್ಣಿ ಅವರನ್ನ ವಿಜುವಲ್ ಗಳಲ್ಲಿ ಗಮನಿಸ್ತಾ ಇರಬಹುದು। ಕಂಪ್ಲೀಟ್ ಸೈಡಿಗೆ ಹೋಗ್ತಾರೆ ಅವರು, ಕಂಪ್ಯೂಟರ್ ಸೈನ್ಸ್ ವಿಭಾಗದ ಪಕ್ಕದಲ್ಲಿ ವಾಕಿಂಗ್ ಮಾಡ್ತಿರ್ತಾರೆ, ಆದರೆ ಕಾರ್ ಬರೋದನ್ನ ಗಮನಿಸಿ ಫುಲ್ ಸೈಡಲ್ಲಿ ನಿಲ್ತಾರೆ। ಹಾಗಿದ್ದೂ ಕೂಡ ಆ ಕಾರ್ನಲ್ಲಿ ಬಂದಂತಹ ಹಂತಕರು ಅವರನ್ನ ಗುದ್ದಿ ಮುಂದಕ್ಕೆ ಪಾಸ್ ಆಗ್ತಾರೆ। ಒಂದು ವೇಳೆ ಅದು ಅಚಾನಕ್ ಆಗಿ ಅಥವಾ ಗೊತ್ತಿಲ್ಲದೆ ಆಗಿದ್ದಿದ್ರೆ ಬಹುಶಃ ಅದಾದ ಮೇಲೂ ಕೂಡ ಕಾರ್ ಮುಂದಕ್ಕೆ ಅದೇ ರೈಟ್ ಸೈಡ್ನಲ್ಲೇ ಪಾಸ್ ಆಗಬೇಕಿತ್ತು, ಅಥವಾ ಡ್ರಾಪ್ ಮಾಡಿ ಅಲ್ಲಿ ನಿಂತು ಅದನ್ನ ನೋಡಬೇಕಾಗಿತ್ತು। ಅವರು ಏನಾದ್ರು ಆಯ್ತಾ, ಹೆಲ್ಪ್ ಬೇಕಾ, ಏನು ಮಾಡಬೇಕು ಎಲ್ಲವನ್ನ ನೋಡಬೇಕಿತ್ತು, ಆದರೆ ಬೇಕು ಅಂತಲೇ ಪ್ಲಾನ್ ಮಾಡಿಕೊಂಡು ಬಂದಿದ್ದಂತಹ ಹಂತಕರು ಅವರನ್ನ ಗುದ್ದಿ ಮತ್ತೆ ಸೀದಾ ಅಲ್ಲಿಂದ ಪಾಸ್ ಆಗ್ತಾರೆ। ಜೊತೆಗೆ ನಂಬರ್ ಪ್ಲೇಟ್ ಕೂಡ ಇಲ್ಲ ಆ ಕಾರಿಗೆ। ಸದ್ಯ ಈ ಸಿಸಿಟಿವಿ ದೃಶ್ಯಗಳು ಪತ್ತೆಯಾಗಿರುವಂತದ್ದು, ಇನ್ನು ಮೈಸೂರಿನ ಪೊಲೀಸ್ ಕಮಿಷನರ್ ಡಾಕ್ಟರ್ ಚಂದ್ರಗುಪ್ತ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದು। ಒಂದು ವೇಳೆ ಹಳೆ ವೃತ್ತಿ ವೈಷಮ್ಯ, ಈ ಹಿಂದೆ ಕೇಂದ್ರ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ವರ್ಕ್ ಮಾಡ್ತಾ ಇದ್ರಿಂದ ಅಲ್ಲಿರುವಂತಹ ಯಾವ್ದಾದ್ರೂ ವೈಷಮ್ಯ ಇಟ್ಕೊಂಡು ಯಾರಾದ್ರೂ ಈ ರೀತಿ ಸಾಯಿಸಿದ್ರ ಅಥವಾ ಹಣಕಾಸು ಹಿನ್ನೆಲೆಯಲ್ಲಿ ಅವರನ್ನ ಕೊಲೆ ಮಾಡಲಾಗಿದೆಯಾ ಅನ್ನುವಂತಹ ಶಂಕೆಗಳು ಸದ್ಯದ ಮಟ್ಟಿಗೆ ಅನ್ನಿಸ್ತಾ ಇದೆ। ಹೀಗಾಗಿ ಅದರ ಬಗ್ಗೆ ತನಿಖೆ ನಡಿಬೇಕು ಅಂತ ಹೇಳಿ ಈಗಾಗಲೇ ಕಮಿಷನರ್ ಡಾಕ್ಟರ್ ಚಂದ್ರಗುಪ್ತ ಮಾಹಿತಿಯನ್ನ ಕೊಟ್ಟಿದ್ದಾರೆ। ಜಯಲಕ್ಷ್ಮೀಪುರಂ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ। ನಂಬರ್ ಪ್ಲೇಟ್ ಇಲ್ಲದೆ ಈ ರೀತಿಯ ಕೆಲಸವನ್ನ, ಈ ರೀತಿ ಕೊಲೆ ಮಾಡಿ ಹೋದಂತಹ ಹಂತಕರ ಬೆನ್ ಬಿದ್ದಿದ್ದಾರೆ ಪೊಲೀಸರು, ಅವರನ್ನ ಶೋಧ ಮಾಡುವಂತಹ ಕೆಲಸದಲ್ಲಿರುವಂತದ್ದು ಪೊಲೀಸರು। ಯಾಕೆ ಈ ರೀತಿ ಕೊಲೆಯನ್ನ ಮಾಡಲಾಗಿದೆ? 83 ವರ್ಷದ ಆರ್ಎಸ್ ಕುಲಕರ್ಣಿ ಅವರನ್ನ, ಸುಮಾರು 23 ವರ್ಷಗಳಾಗಿದೆ ಅವರು ರಿಟೈರ್ಡ್ ಆಗಿ, ರಿಟೈರ್ಡ್ ಆದ್ಮೇಲೆ ಕೂಡ ಯಾಕೆ ಈ ರೀತಿ ಕೊಲೆ ಮಾಡಲಾಗಿದೆ? ಪ್ರೀ ಪ್ಲಾನ್ ಅನ್ನ ಹಾಕೊಂಡು ಅವರು ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿ ಕಾರ್ನಿಂದ ಗುದ್ದಿ ಪಾಸ್ ಆಗ್ತಾರೆ ಅಂತ ಹೇಳಿದ್ರೆ ಯಾವ ವೈಷಮ್ಯ ಇರಬಹುದು? ವೃತ್ತಿಯಲ್ಲಿ ಯಾವ್ದಾದ್ರೂ ವೈಷಮ್ಯ ಇತ್ತ, ಅಥವಾ ಹಣಕಾಸು ಹಿನ್ನೆಲೆಯಲ್ಲಿ ಈ ರೀತಿ ಮರ್ಡರ್ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ। ಎಲ್ಲವೂ ಕೂಡ ಪೊಲೀಸರ ತನಿಖೆಯಿಂದಷ್ಟೇ ಬಯಲಾಗಬೇಕು।